ಚಾನಲ್ ಮಹಿ ಸೈಕಾಲಜಿಸ್ಟ್ ಎಲ್ಲ ಸೇಫ್ ಆಗಿದೆ ಅನ್ಕೊಂತ ನಾನು ಕೂಡ ಇಕ್ಕಡೆ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಕಂಟೆಂಟ್ ಏನಿರಲ್ಲ, ಬಟ್ ಎಲ್ಲರೂ ನನ್ನ ಸಪೋರ್ಟ್ ಮಾಡ್ತಿರೋರೆಲ್ಲ ಒಳ್ಳೊಳ್ಳೆ ಕಾಮೆಂಟ್ಸ್ ಮುಖಾಂತರ ನನಗೆ ಲೈಕ್ ಬೂಸ್ಟ್ ಮಾಡ್ತಿದ್ದಾರೆ ನನ್ನ. ಯಾಕಂದರೆ ಕೆಲವರು ಕಾಲಿಡಿಯವ್ರು ಕೇಳ್ತಾರೆ, ಕೆಲವರು ಮಾಡು ಮಗ ಮಾಡು ಮಚ್ಚ, ನನ್ನ ಕೊಲೀಗ್ಸ್ ನನ್ನ ಫ್ರೆಂಡ್ಸ್ ಎಲ್ಲ ನೀನು ಮಾಡ್ತಿರೋ ಒಳ್ಳೆಯದು, ನಮ್ಮ ಇಂಡಿಯಾದಲ್ಲಾಗಲಿ ನಮ್ಮ ಸೌತ್ ಇಂಡಿಯಾದಲ್ಲಾಗಲಿ ಸೆಕ್ಸ್ ಎಜುಕೇಷನ್ ಅನ್ನೋದು ಯಾರೂ ಮಾಡೋದಿಲ್ಲ, ನೀನು ಮಾಡ್ತಿದ್ದೀಯಾ ತುಂಬ ಒಳ್ಳೇದು ಮಾಡ್ತಿದ್ದೀಯ ಮಾಡು ಅಂತಾರೆ. ಬಟ್ ಇನ್ನೂ ಕೆಲವರು ನನ್ನ ನೋಡಿ ಕೆಟ್ಟದಾಗ ಮಾಡ್ತಿದ್ದಾನೆ. ಬಟ್ ನನ್ನ ಫೀಲ್ಡಲ್ಲಿ ಐ ಮೀನ್ ನನ್ನ ಜೊತೆಯಲ್ಲಿವ್ರು ಯಾರೂ ಆ ಥರ ಅಂತಿಲ್ಲ, ಬಟ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೋಡಿದಾಗ ಮಾತ್ರ ನನಗೆ ಹಂಗೆ ಅನಿಸ್ತು. ಸೊ ಬಿಕಾಸ್ ಆಫ್ ದಟ್ ಐ ಆಮ್ ಸೇಯಿಂಗ್. ಸೊ ಇವರು ಒಂದು ಹೇಳಿರೋ ನಿಮ್ಮ ತಮಿಳ್ ಈಗಾಗಲೇ ನೋಡಿರ್ಬೋದು. ಸೊ ಇವರು ಏನೇನು ಹೇಳಿದ್ರು ಅಂತಂದರೆ, ನಿಮ್ಮ ವಿಡಿಯೋಗಳು ಬೆಂಕಿ ಯಾವ ಡ್ಯಾಶ್ ಮಗನಿಗೂ ತಲೆ ಕೆಡಿಸ್ಕೊಂಬಿಡಿ, ನೀವು ಆರಾಮಾಗಿ ಇನ್ನೂ ಒಳ್ಳೆಯ ಒಳ್ಳೆಯ ವಿಡಿಯೋಗಳು ಮಾಡಿ, ಇನ್ನೂ ಭಾಳ ಮುಂದೆ ವಿಡಿಯೋಗಳು ಮಾಡಿ ಹೇಳಿದರೆ ಇನ್ನೂ ಭಾಳ ಇದೆ ಅಂದರೆ ಸಾಕು. ಒಂದು ಸೆಕೆಂಡ್, ಅಣ್ಣ ನಿನ್ನ ವಿಡಿಯೋಗಳು ಬೆಂಕಿ ಯಾವ ಡ್ಯಾಶ್ ಮಗನಿಗೂ ತಲೆ ಕೆಡಿಸ್ಕೊಬೇಡ, ನೀನು ಆರಾಮಾಗಿ ವಿಡಿಯೋ ಆರಾಮಾಗಿ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋ ಮಾಡು, ಹೇಳಿದರೆ ಇನ್ನೂ ಭಾಳ ಇದೆ ಆದರೆ ಸಾಕು. ಅಂದರೆ ಅವ್ರು ಹೇಳಿರೋದು ನಿಮ್ಗೆ ಅರ್ಥ ಆಗಿದೆ ಅಂದರೆ ಇನ್ನೂ ಬೈದರೆ ಚೆನ್ನಾಗಿರಲ್ಲ, ಇಷ್ಟು ಸಾಕು ಅಂತ ಹೇಳಿರೋದು. ಸೊ ಥ್ಯಾಂಕ್ ಯು ಸೋ ಮಚ್ ದರ್ಶನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಗುಡ್ ಕಾಮೆಂಟ್. ನಿನ್ನೊಂದು ಮನಸ್ಸಿಗೆ ತುಂಬ ಚೆನ್ನಾಗಿ ಆಗ್ತಿದೆಯಾ ಅಂತ ಹೇಳ್ತಾ. ಸೊ ಇನ್ನೊಂದೇನು ಗೊತ್ತಾ, ನಾವು ಮಾಡುವ ಒಂದು ಉದ್ದೇಶವೂ ಆಗಲಿ ಮಾಡುವ ಒಂದು ರೀತಿ ಏನಿದೆಯಲ್ಲ, ಸೊ ನಮ್ಮ ಬೆಳವಣಿಗೆ ನಾವು ಮಾಡುವ ಒಂದು ಬಿಕಾಸ್ ವೆನ್ ಐ ಮೀನ್ ಪಿ ಯು ಈವನ್ ಐ ಡೋಂಟ್ ನೋ ಪಿ ಯು ಅಂತಲೇ ಇಲ್ಲ, ವೆನ್ ಐ ಮೀನ್ ಯು ಜಿ, ಸೊ ಯು ಜಿ ಸೆಕೆಂಡ್ ಇಯರ್ಲಿ ಇರುವಾಗಲೂ ಕೂಡ ನನಗೆ ಈವನ್ ಐ ಡೋಂಟ್ ನೋ ವಾಟ್ ಅಬೌಟ್ ದಿಸ್ ಬಿಕಾಸ್ ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಹೇಳ್ತಿದ್ರು. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆಯೋ ಅದನ್ನು ಮಾತ್ರ ನಾನು ಓದ್ತಿದ್ದೆ, ಸೊ ಅದನ್ನು ಮಾತ್ರ ಬರಿತಿದ್ದೆ. ಲೈಕ್ ಏನಂತಾರೆ, ಎಕ್ಸಾಮ್ಗೆ ಏನು ಇಂಪಾರ್ಟೆನ್ಸ್ ಇರುತ್ತೋ ಅದನ್ನು ಮಾತ್ರ ನಾನು ರೆಫರ್ ಮಾಡ್ತಿದ್ದೆ. ಸೊ ಮಿಕ್ಕಿದೆಲ್ಲ ನಾನು ಬಿಟ್ಬಿಡ್ತಾ ಇದ್ದೆ. ಬಟ್ ವೆನ್ ಐ ಕಮ್ ಟು ಎಮ್ ಎಸ್, ಸೊ ಅಲ್ಲಿ ನನಗೆ ರಿಯಲೈಸ್ ಆಗಿತ್ತು ಪ್ರತಿಯೊಂದು ಇಂಪಾರ್ಟೆಂಟ್ ಅಂತ. ಸೊ ನನಗೆ ವೆನ್ ಐ ಮೀನ್ ನಮ್ಮ ಮ್ಯಾಮ್ ಒಬ್ರು ಹೇಳ್ತಿದ್ರು, ಮಗು ಆಗಬೇಕಂತಂದರೆ 290 days ಆದರೂ ಬೇಕು ಅಂತ. ನನಗೆ ಇಷ್ಟು ಅಷ್ಟು ಕಡಿಮೆನಾ ಅಂದರೆ 290 days ಅಷ್ಟು ಕಡಿಮೆನಾ ಅಂತ. ಬಟ್ ಅದನ್ನು ತಿಂಗಳು ಲೆಕ್ಕಕ್ಕೆ ತೊಗೊಂಡ್ರೆ ಎಷ್ಟು ದಿನನಾ ಅಂತ ಅನಿಸುತ್ತೆ. ಅಂದರೆ ನಮಗೆ 290 days ಅಂದರೆ ಇಷ್ಟೇನಾ ಅಂತ ಅನಿಸುತ್ತೆ, ಬಟ್ ತಿಂಗಳು ನೋಡಿದ್ರೆ 9 ತಿಂಗಳ 10 ತಿಂಗಳ ಅಂತ ಅನಿಸುತ್ತೆ. ಸೊ ಡಿಫ್ರೆನ್ಸ್ ಇಷ್ಟೇ. ಸೊ ನಿಮ್ಮ ಕಾಂಪ್ಲಿಮೆಂಟ್ಸ್ಗೆ ರಿಯಲಿ ಐ ವೆಲ್ಕಮ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಬೆಸ್ಟ್ ಕಾಮೆಂಟ್. ಸೊ ಅದಕ್ಕೆ ನೀವು ವಿಡಿಯೋ ಮಾಡ್ತಿರೋದು. ಸೊ ಬೇರೆ ಉದ್ದೇಶ ಏನಿಲ್ಲ. ಸೊ ಸಿಗುವ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ, ಲವ್ ಯು ಆಲ್, ಟೇಕ್ ಅ ಬೈ.